ಸಾವಾಗಿದೆ. ಈ ರೀತಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಸ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅಜಿತ್ ದೋವಲ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರನ್ನ ಭಾರತದ ಜೇಮ್ಸ್ ಬಾಂಡ್ ಅಂತೇಳಿ ಕರೆಯಲಾಗುತ್ತೆ. ಏಳೇಳು ವರ್ಷಗಳ ಕಾಲ ತಲೆಮರೆಸಿಕೊಂಡು ಪಾಕಿಸ್ತಾನದಲ್ಲಿ ಇದ್ರು. ಒಂದ್ ರೀತಿಯಲ್ಲಿ ರಾ ಏಜೆಂಟ್ ಆಗಿದ್ದಂತಹ ಅಜಿತ್ ದೋವಲ್ ಇವತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಕೂಡ. ಅವರು ಹೇಳೋ ಪ್ರಕಾರ ಜೈಷ್ ಇ ಮೊಹಮ್ಮದ್ ಸಂಘಟನೆಯ 25 ಕಮಾಂಡರ್ ಹತ್ಯೆಯಾಗಿದೆ. ಭಾರತದ ದಾಳಿಗೆ 25 ಜೈಷ್ ಸಂಘಟನೆಯ ಕಮಾಂಡರ್ಗಳ ಸಾವಾಗಿದೆ ಅನ್ನುವಂತಹ ಮಾಹಿತಿ ಈಗಾಗಲೇ ಅಜಿತ್ ದೋವಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ಹೇಳಿಕೆ ಬಹಳಷ್ಟು ಮಹತ್ವವನ್ನು ಪಡ್ಕೊಳ್ಳುತ್ತೆ. ಯಾಕಂದ್ರೆ ಯಾವ ರೀತಿ ಅಟ್ಯಾಕ್ ಮಾಡಬೇಕು ಅನ್ನೋ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡೋದು ಕೂಡ ಅಜಿತ್ ದೋವಲ್ ಅವರ ಕೆಲಸವಾಗಿರುತ್ತೆ. ಸೊ ಹಾಗಾಗಿ ಪಾಕಿಸ್ತಾನದಲ್ಲಿ ಅಲ್ಲಿ ISI ಅಲ್ಲಿ ಕೂಡ ಕೆಲಸ ಮಾಡಿ, ಅಂದ್ರೆ ISI ಅಲ್ಲಿ ಕೂಡ ಗುಪ್ತ ವೇಷದಲ್ಲಿ ಕೆಲಸ ಮಾಡಿ ಮಾರು ವೇಷದಲ್ಲಿ ಕೆಲಸ ಮಾಡಿಕೊಂಡು ಬಂದಂತ ಖ್ಯಾತಿ ಅಜಿತ್ ದೋವಲ್ ಅವರಿಗಿದೆ. ಅಜಿತ್ ದೋವಲ್ ಅವರನ್ನ ಭಾರತದ ಜೇಮ್ಸ್ ಬಾಂಡ್ ಅಂತೇಳಿ ಕರೆಯಲಾಗುತ್ತೆ. ಸೊ ಹಾಗಾಗಿ ಅವರೀಗ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಕೂಡ. ಭಾರತ ದಾಳಿಗೆ 25 ಜೈಷ್ ಸಂಘಟನೆ ಕಮಾಂಡರ್ ಹತ್ಯೆಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಅವರೀಗ ಕೊಡ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ಅದರ ಜೊತೆಗೆ ಇಡೀ